ಸಂಚಿಕೆ ನೀನಾ ದಿನ. ವೇದ ಅವರು ಕೇಳ್ತಾರೆ, ನನಗೆ ಪ್ರೀತಮ್ಗೆ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ ಕೇಳ್ತಾರೆ. ಒಂದು ವರ್ಷ ಮುಗೀತು, ಇದು ಎರಡನೇ ವರ್ಷ ಅಂತ ಹೇಳ್ತಾರೆ. ನೋ ಅನ್ನಂಗೆ ಯಾಕಮ್ಮ, ಪ್ರೀತಮ್ ಬಗ್ಗೆ ಆ ಥರ ಭಾವನೆಯೇ ಬರ್ತಾ ಇಲ್ಲ. ಅವರು ಹತ್ತಿರ ಬಂದರೆ ನನಗೆ ಇರಿಟೇಷನ್ ಆಗುತ್ತೆ, ನಾನೇ ಹತ್ತಿರ ಆಗೋಣ ಅಂದರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕಮ್ಮ ಯಾಕೆ ಈ ಥರ ಆಗ್ತಾ ಇದೆ ಅಂತ ವೇದ ಅವರು ಜಯಮ್ ಅವರಿಗೆ ಕೇಳ್ತಾ ಇರ್ತಾರೆ. ಅಮ್ಮ, ನಾನು ಇದನ್ನೆಲ್ಲ ಮರೆಯೋದಕ್ಕೆ ಮುಂಚೆ ನಾನು ಪ್ರೀತಮ್ ಹೇಗಿದ್ವಿ, ಅನ್ಯೋನ್ಯತೆಯಿಂದ ಇದ್ವಿ ಅಂತ ವೇದ ಅವರು ಕೇಳ್ತಾರೆ. ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡಮ್ಮ, ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ, ಬಾ ಹಸಿವಿಕೊಂಡಿದ್ಯಾ ಊಟ ಮಾಡುವಂತೆ ಅಂತ ಜಯಮ್ ಅವರು ವೇದನ ಕರೆದುಕೊಳ್ತಾರೆ. ಈ ಜನ್ಮದಲ್ಲಿ ಅರ್ಥ ಆಗಲ್ಲ, ಮೆಡಿಸನ್ನು ಚೇಂಜ್ ಮಾಡಿಟ್ಟಿದ್ದೀನಿ ಅಂತ ಪ್ರೀತಮ್ಮು ಇಲ್ಲಿ ಮೇಲೆ ನಿಂತ್ಕೊಂಡು ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಏನೇ ತಿಪ್ಪಲಾಕ ಹಾಕಿದ್ರು ಈ ಜನ್ಮದಲ್ಲಿ ಅವಳಿಗೆ ನೆನಪು ಬರಲ್ಲ ಅಂತ ಪ್ರೀತಮ್ ಅವರು ಹೇಳ್ತಾನೆ. ಪ್ರೀತಮ್ಮು ಟ್ಯಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡಿಟ್ಟಿದ್ದಾನೆ. ವಿಕ್ರಮ್ ಅವರು ಹೊರಗಡೆ ಕೂತ್ಕೊಂಡಿರ್ತಾರೆ, ವೇದ ಅವರು ಒಳಗಡೆ ಮಲ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಲೇಟ್ ಆಗೋಯ್ತು, ವೇದಂಗೆ ಮಾತ್ರೆ ಕೊಡಬೇಕು ಅಂತ ಜಯಮ್ ಅವರು ಅಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿರೋ ನೀರನ್ನು ತುಂಬಿಕೊಂಡು ಲೋಟದಲ್ಲಿ ಹಾಕ್ಕೊಂಡು ವೇದ ಇರೋ ರೂಮ್ಗೆ ಹೋಗ್ತಾರೆ. ವೇದ ಏಳು ಪುಟಾಣಿ ಮಾತ್ರೆ ತಗೋಬೇಕು ಅಂತ ಜಯಮ್ ಅವರು ವೇದನ ಎಬ್ಬಿಸ್ತಾ ಇರ್ತಾರೆ. ವೇದ ಅವರು ಹಾಗೆ ಹೊಚ್ಕೊಂಡು ಮಲ್ಕೊಳ್ತಾರೆ. ವೇದ ಅಲ್ಲಿ ಇರೋ ರೂಮಿಂದ ಜಯಮ್ಮ ಅವರು ಕಿಟಕಿಯಿಂದ ವಿಕ್ರಮ್ ಅವರನ್ನು ನೋಡ್ತಾರೆ. ವಿಕ್ರಮ್ ಅವರು ಅಲ್ಲಿ ಕೆಳಗಡೆ ಚಳಿಯಲ್ಲಿ ಕೂತ್ಕೊಂಡಿರ್ತಾರೆ ಹೊರಗಡೆ ಮನೆಯಲ್ಲಿ. ಇಲ್ಲಿ ಜಯಮ್ಮ ಅವರು ಕಿಟಕಿಯಿಂದ ನೋಡಿ ವೇದ ಇರೋ ರೂಮಿಂದನೇ ನೋಡ್ತಾ ಇರ್ತಾರೆ. ಯಾರು? ಜಯಮ್ಮ ಅವರು. ಅಲ್ಲಿಂದ ಜಯಮ್ಮ ಅವರು ಅಲ್ಲಿಂದ ರಗ್ಗನ್ನು ತೆಗೆದುಕೊಂಡು ವಿಕ್ರಮ್ ಇರೋ ಜಾಗಕ್ಕೆ ಬರ್ತಾರೆ. ಆಗ ವಿಕ್ರಮ್ ಅಂತ ಎಬ್ಬಿಸ್ತಾರೆ ಮಗು. ಈ ಜಯಮ್ಮ ಯಾಕೆ ಇಲ್ಲಿ ಬಂದೆ, ಮನ್ಕೊಂಡಿರ್ಬೇಕು ತಾನೆ ಅಂತ ಹೇಳ್ತಾರೆ. ನೋಡು, ತಾಯಿ ಹೋಟೆಲ್ ಮಗು ಇದ್ದಾಗಲೇ ಚಳಿ ಆಗುತ್ತೆ ತೊಂದರೆ ಆಗುತ್ತೆ ಅಂತಲೇ ಸುಮ್ಮನೆ ಇರಲ್ಲ, ನೀನು ಈ ಥರ ಚಳಿಯಲ್ಲಿದ್ದೆಯಲ್ಲ, ಹೇಗೆ ಸುಮ್ಮನೆ ಇರಲಿ ಕಣೋ ನಾನು ಅಂತ ಹೇಳ್ತಾರೆ. ಆಮೇಲೆ ನನಗೆ ಸಂಕಟಾದರೆ ನಿನ್ನ ಖುಷಿ ಏನು ಅಂತ ಹೇಳ್ತಾರೆ. ಈ ಚಳಿಲಿ ಯಾಕೆ ಒದ್ದಾಡೋದು, ಬಂದು ಮಲ್ಕೋಬಹುದಲ್ಲ ಅಂತ ಹೇಳ್ತಾರೆ. ಇದು ಬೇರೆಯವ್ರ ಮನೆ ಆಗಿದ್ದಿದ್ರೆ ನನಗೆ ಒಳಗಡೆ ಬರ್ಬೋದು, ಕೇಳ್ಬೋದು ಬೇರೆಯವ್ರ ಮನೆ ಆಗಿದ್ರೆ. ನೋಡು, ನನಗೆ ಬರ್ತಿರೋ ಕೋಪಕ್ಕೆ ಅವನ್ನ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ವೇದ ಡಿಸ್ಟರ್ಬ್ ಮಾಡಬಾರ್ದು ಅಂತ ವಿಕ್ರಮ್ ಅವರು ಹೇಳ್ತಾರೆ. ನೋಡು, ನಾನು ಆರಾಮಾಗಿದ್ದೀನಿ, ನಿನ್ನ ಸೊಸೆ ಜೊತೆ ನೀನು ಇದೆಯಲ್ಲ, ನನಗೆ ಯಾವುದೇ ಭಯ ಇಲ್ಲ, ಧೈರ್ಯವಾಗಿರ್ತೀನಿ ಅಮ್ಮ ಅಂತ ಹೇಳ್ತಾರೆ ವಿಕ್ರಮ್ ಅವರು. ಜಯಮ್ ಅವರು ರಗ್ಗನ್ನು ಕೊಟ್ಟು ನೆಮ್ಮದಿಯಾಗಿ ಮನ್ಕೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ವೇದ ಅಲ್ಲಿ ಮೇಲ್ಗಡೆ ಬಾಲ್ಕನಿ ಹತ್ರ ಬಂದು ನೋಡ್ತಾ ನಿಂತ್ಕೊಂಡಿರ್ತಾರೆ. ವಿಕ್ರಮ್ ಅವರು ರಗ್ಗನ್ನು ತೆಗೆದುಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾರೆ. ವೇದ ಅವರು ಮೇಲ್ಗಡೆ ಬಾಲ್ಕನಿ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಜಯಮ್ಮ ಅವರು ರಗ್ಗನ್ನು ಕೊಟ್ಟು ನೆಮ್ಮದಿಯಾಗಿ ಮನ್ಕೋ ಅಂತ ಹೇಳಿ ಹೋಗ್ತಾರೆ. ವೇದ ಅಲ್ಲಿಂದ ಬರ್ತಾರೆ, ಕೆಳಗಡೆ ಬರ್ತಾರೆ. ವೇದ ಕೆಳಗಡೆ ಬಂದು ಪ್ರೀತಮ್ ಪ್ರೀತಮ್ ಅಂತ ಬರ್ತಾರೆ. ಆಗ ಅಜ್ಜಿ ವೇದ ವೇದ ಏನು ಬೇಕು, ಅವನ್ಯಾಕೆ ಅಂತ ಹೇಳ್ತಾರೆ. ನನಗೆ ಕೆಲಸ ಇತ್ತು, ಈಗಲೇ ನೋಡಬೇಕು ಅಂತ ಹೇಳ್ತಾರೆ. ಪ್ರೀತಮ್ ಅವನ್ಯಾಕೆ ವೇದ ಅಂತ ಜಯಮ್ಮ ಅವರು ಹೇಳ್ತಾರೆ. ವೇದನ ಹಿಂದೆ ಜಯಮ್ಮ ಅವರು ವೇದ ವೇದ ಅಂತ ಹೋಗ್ತಾರೆ. ಪ್ರೀತಮ್ ಪ್ರೀತಮ್ ಅಂತ ಹೋಗ್ತಾರೆ, ಪ್ರೀತಮ್ ಪ್ರೀತಮ್ ಅಂತ ಹೋಗ್ತಾ ಇರ್ತಾರೆ. ಪುಟ ಪುಟ ವೇದ ಅಂತ ಜಯಮ್ಮ ಅವರು ಅವ್ರ ಹಿಂದೆ ಹೋಗ್ತಾರೆ. ಆಮೇಲೆ ಮಸ್ಕಿಟೋ ಉಂಟಾ ಅಂತ ಹೇಳ್ತಾರೆ, ನಿನಗೆ ಬೇಕಾ ಅಂತ ಹೇಳ್ತಾರೆ. ನಿನಗೆ ಏನು ಬೇಕೋ ಅದೆಲ್ಲ ಆರ್ಡರ್ ಮಾಡ್ತೀನಿ ಅಂತ ಪ್ರೀತಮ್ ಅವರು ಆರ್ಡರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಇನ್ನೊಂದು 5 ಮಿನಿಟ್ಸ್ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಏನಾದರೂ ಬೇಕಿತ್ತಂತ ವೇದ ಕೇಳ್ತಾರೆ. ಪ್ರೀತಮ್ ಹತ್ರ ನಿಂತ್ಕೊಂಡು ಜಯಮ್ಮನ್ನು ನೋಡ್ತಾ ಇರ್ತಾರೆ. ಆಗ ಬೆಲ್ ಆಗುತ್ತೆ, ತೆಗಿತಾರೆ. ನೋಡಿ, ಯಾರೋ ಕೊರಿಯರ್ ಅವರು ಬಂದು ಸತ್ಯಮೂರ್ತಿಗೆ ಪಾರ್ಸಲ್ ಅಂತ ಹೇಳ್ತಾರೆ, ಹೇಳಿ ಕೊಟ್ಟು ಹೋಗ್ತಾರೆ. ಏನಿದು ಕಾರ್ಡ್ ಅಂತ ಹೇಳಿ ನೋಡ್ತಾ ಇರ್ತಾರೆ. ಮಾವ
ಏನಿದು ಪಾರ್ಸಲ್ ಒಳಗಡೆ ಏನಿದೆ ಅಂತ ನೋಡಿಲ್ಲ ಅಮ್ಮ ಅಂತ ಹೇಳ್ತಾರೆ ಸತ್ಯಮೂರ್ತಿಗೆ. ನನ್ನ ಜೊತೆ ನೀನು ಯಾಕಮ್ಮ ಸಾಹಿತ್ಯ ಹೋಗಿ ಮನ್ಕೋ ಅಂತ ಹೇಳ್ತಾರೆ ಮಾವ. ತಮಾಷೆಗೆ ಹೇಳಿದೆ ಅಮ್ಮ ಅಂತ. ನನಗೆ ಬಾಂಬ್ ಕಳಿಸೋಷ್ಟು ಧೈರ್ಯ ಯಾರಿಗೂ ಬಂದಿಲ್ಲ ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ ಚೈತ್ರಾಗೆ. ಚೈತ್ರ ಅದನ್ನು ಬಿಚ್ಚಿ ನೋಡೋದಕ್ಕೆ ಟ್ರೈ ಮಾಡಿರ್ತಾರೆ. ಅಷ್ಟೊತ್ತಿಗೆ ಸತ್ಯಮೂರ್ತಿ ಅವರು ಬರ್ತಾರೆ. ಅಯ್ಯೋ ತೆಗೆದು ನೋಡೋ ಅಷ್ಟರಲ್ಲಿ ಬಂದು ಕಿತ್ಕೊಂಡು ಬಿಟ್ರಲ್ಲ, ಏನೋ ಮುಚ್ಚಿಡ್ತಾ ಇದ್ದಾರೋ ಏನೋ ಅಂತ ಅಂದ್ಕೊಳ್ತಾ ಇರ್ತಾರೆ ಸತ್ಯಮೂರ್ತಿಯವರು. ಅದರಲ್ಲಿ ಟ್ಯಾಬ್ಲೆಟ್ಸ್ ಇರುತ್ತೆ, ಟ್ಯಾಬ್ಲೆಟ್ಸನ್ನು ನೋಡ್ತಾ ಇರ್ತಾರೆ. ಏನ್ರಿ ಇದು ಮಾತ್ರೆ ಅಂತ ಅವರು ಸತ್ಯಮೂರ್ತಿಯವರ ಹೆಂಡತಿಯವರು ಬಂದು ಕೇಳ್ತಾರೆ. ಅಲ್ಲ ಮತ್ತೆ ಇದು ಯಾವ ಮಾತ್ರೆ? ನನ್ನ ಮಗಳು ವೇದಾಗೆ ಪ್ರೀತಮ್ ಕೊಡ್ತಾ ಇರೋ ಮಾತ್ರೆ ಅಂತ ಹೇಳ್ತಾರೆ. ಸರಿ, ನಿಮಗೆ ಇದ್ಯಾರು ಕಳಿಸ್ತಾ ಇರೋದು, ಯಾಕೆ ಕಳಿಸ್ತಾ ಇರೋದು ಅಂತ ಕಳಿಸ್ತಾರೆ. ಪ್ರೀತಮ್ ವೇದಾಗೆ ಡಾಕ್ಟ್ರು ಕೊಟ್ಟಿರೋ ಮಾತ್ರೆ ಬಿಟ್ಟು ಅವನು ಯಾರೋ ಬೇರೆ ಮಾತ್ರೆ ಕೊಡ್ತಾ ಇದ್ದಾನೋ ಅಂತ ಡೌಟು ಅಂತ ಸತ್ಯಮೂರ್ತಿ ಅವರು ಹೆಂಡತಿಗೆ ಹೇಳ್ತಾರೆ. ಹುಚ್ಚ ನಾಯಿಗೆ ಹಾಲಿರ್ದು ಸಾಕಿದ್ವಲ್ಲ ರೀ, ನನ್ನ ಮಗಳನ್ನ ಈಗಲೇ ನೋಡಬೇಕು ರೀ ಅಂತ ಹೇಳ್ತಾರೆ. ಬೇಡ, ಈ ಸಮಯದಲ್ಲಿ ಹೋದರೆ ಅವಳಿಗೆ ತೊಂದರೆ ಅಂತ ಹೇಳ್ತಾರೆ. ಕೊನೆ ಪಕ್ಷ ನಾನು ವಿಕ್ರಮ್ ಗಾರು ಕಾಲ್ ಮಾಡಿ ಮಾತಾಡ್ತೀನಿ, ವೇದನ್ ಬಗ್ಗೆ ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆ ಟ್ಯಾಬ್ಲೆಟ್ಸ್ ಇರುತ್ತಿಲ್ಲ, ಟ್ಯಾಬ್ಲೆಟ್ಸ್ ಇದೆಯಲ್ಲ ಅದನ್ನು ಸತ್ಯಮೂರ್ತಿಯವರು ಓದ್ತಾ ಇರ್ತಾರೆ. ವಿಕ್ರಮ್ ಅವರು ಹೊರಗಡೆ ನಿದ್ದೆ ಬಂತ ಇರಲಿಲ್ಲ, ಅವರು ನಿಂತ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಡೆದಾಡ್ತಾ ಇರ್ತಾರೆ. ವೇದ ಅವರು ಮಸ್ಕಿಟೋನ ಆರ್ಡರ್ ಮಾಡೋಕ್ಕೆ ಪ್ರೀತಮ್ ಅವ್ರಿಗೆ ಹೇಳ್ತಾರೆ. ಪ್ರೀತಮ್ ಪ್ರೀತಮ್ ಅಂತ ಹೇಳಿ, ಛೇ ಆಗಲೇ ಆರ್ಡರ್ ಮಾಡಿದ್ದೀನಿ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಇನ್ನೂ ಬರಲೇ ಇಲ್ಲ ಅಂತ ವೇದ ಅವರು ಒಳಗಡೆ ನಿಂತ್ಕೊಂಡು ಅಂದ್ಕೊಳ್ತಾ ಇರ್ತಾರೆ. ಇಲ್ಲಿ ವಿಕ್ರಮ್ ಅವರು ಹೊರಗಡೆ ಸೊಳ್ಳೆ ಕಚ್ಚುತ್ತಾ ಇರುತ್ತೇನೋ. ಆಮೇಲೆ ಇಲ್ಲಿ ಪ್ರೀತಮ್ ಅವರು ಹೊರಗಡೆ ಬಂದು ಆರ್ಡ್ರನ್ನ ಬಂದಿರೋದನ್ನು ತೆಗೆದುಕೊಂಡು ಹೋಗ್ತಾರೆ. ಹೊಸ ಮಸ್ಕಿಟೋ ನೆಟ್ ವೇದ ಬೇಕು ಅಂತ ತರಿಸ್ಕೊಂಡಿರೋದು, ನಾನು ಮತ್ತು ವೇದ ಮಲ್ಕೊಳ್ಳೋ ಬೆಡ್ಡಿಗೆ ಹಾಕೋಕ್ಕೆ ಅಂತ ಪ್ರೀತಮ್ ವಿಕ್ರಮ್ಗೆ ಹೇಳಿ ಒಳಗಡೆ ಹೋಗ್ತಾರೆ. ಅದನ್ನು ಪಾರ್ಸಲ್ ಬಂದಿರೋದನ್ನು ಸಹಿ ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಬೇತಾಳೆ ತರಿಸ್ಕೊಂಡ್ಲಿ ಇದನ್ನು ಅಂತ ಒಳಗಡೆ ಹೋಗ್ತಾ ಇರ್ತಾರೆ. ಅವಾಗ ಕಾಲ್ ಬರುತ್ತೆ, ಸತ್ಯಮೂರ್ತಿ ಅವ್ರಿಗೆ ಕಾಲ್ ಮಾಡ್ತಾರೆ. ವಿಕ್ರಮ್ ನೀ ಕಳಿಸಿರೋ ಮಾತ್ರೆ ಬಂದಿದೆ ಅಂತ ಹೇಳ್ತಾರೆ. ಪ್ರೀತಮ್ ವಿಕ್ರಮ್ ಪ್ರೀತಮ್ ಕೊಡ್ತಾ ಇರೋ ಮಾತ್ರೆ ಬದಲಾಯಿಸಿ ಕೊಡ್ತಾರೆ ಇದ್ದಾರೆ ಅಂತ ಹೇಗೆ ನಿನಗೆ ಅನುಮಾನ ಬಂತು ಹೇಳ್ತಾರೆ. ಆವಾಗ ವಿಕ್ರಮ್ ಅವರು ಇದನ್ನು ಹೇಳಿದ್ದು ನನಗೆ ಯಾಕೋ ಡೌಟ್ ಬರೋ ಹಾಗೆ ಆಯಿತು, ಹಾಗಾಗಿ ಅದನ್ನು ಕೊಟ್ಟು ಕಳಿಸ್ದೆ ಅಂತ ಹೇಳ್ತಾರೆ. ಹಾಗೆ ನಾನು ಬೇತಾಳನ್ನು ಬಿಟ್ಟು ಒಂದು ಸೆಕೆಂಡು ಆಚೆ ಹೋಗೋಕ್ಕಾಗಲ್ಲ, ಇಲ್ಲಾಂದ್ರೆ ನಾನೇ ಅದನ್ನು ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ತಿದ್ದೆ ಅಂತ ಹೇಳ್ತಾರೆ. ಸರಿ, ಆದಷ್ಟು ಬೇಗ ನಾನು ಮಾತ್ರೆ ಬಗ್ಗೆ ತಿಳ್ಕೊಂಡು ನಿನಗೆ ಹೇಳ್ತೀನಿ ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ. ಯಾರಿಗೆ? ವಿಕ್ರಮ್ ಅವರಿಗೆ ಹೇಳ್ತಾರೆ ಸತ್ಯಮೂರ್ತಿ ಅವರು. ಪ್ರೀತಮ್ ಹೇಳ್ತಾನೆ, ವೇದ ವೇದ ನಾನು ಬುಕ್ ಮಾಡಿರೋ ಆರ್ಡರು ಬಂದಿದೆ ಅಂತ ಹೇಳ್ತಾರೆ. ಹೇಳ್ದಾಗ ಓ ಬಂದೆ ಬತ್ತೆ ಬಂತ ಅಂತ ಹೇಳ್ತಾರೆ. ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಾ ವೇದ ಒಳಗಡೆ ಕಟ್ಟೋಣ ಅಂತ ಹೋಗ್ತಾನೆ. ಒಂದು ನಿಮಿಷ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಆ ಮಸ್ಕಿಟೋ ನೆಟ್ಟನ್ನು ಪ್ರೀತಮ್ಗೆ ಕೊಟ್ಟು ಹೋಗ್ತಾರೆ. ಬನ್ನಿ ಬನ್ನಿ ಅಂತ ಹೇಳ್ತಾರೆ. ಪ್ರೀತಮನ್ನು ಕರ್ಕೊಂಡು ವೇದ ಹೊರಗಡೆ ಚಾಪೆ ಮತ್ತು ದಿಂಬನ್ನು ತೆಗೆದುಕೊಂಡು ಬರ್ತಾರೆ. ಅವ್ರ ಹಿಂದೆ ಜಯಮ್ಮನು ಬರ್ತಾರೆ. ಯಾರು? ವೇದ ಅವರು ಚಾಪೆ ಆಮೇಲೆ ದಿಂಬು ತರ್ತಾರೆ. ಒಂದು ನಿಮಿಷ ವೇದ ಹೇಳ್ತೀನಿ ಅಂತ ವೇದ ಅವರು ಹೇಳ್ತಾರೆ ಪ್ರೀತಮ್ಗೆ. ಏನು ಮಾಡ್ತಿದ್ಯಾ ವೇದ ಹೇಳು ಪ್ಲೀಸ್, ಒಂದು ನಿಮಿಷ ಪ್ರೀತಮ್ ಅಂತ ಹೇಳ್ತಾರೆ. ಬನ್ನಿ ಬನ್ನಿ ಅಂತ ಹೊರಗಡೆ ಆಟೋ ಇತ್ತಲ್ಲ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಇಲ್ಲಿ ವಿಕ್ರಮು ಅಮ್ಮ ಕೊಟ್ಟಿರೋ ರಗ್ಗನ ಹೊಚ್ಕೊಂಡು ಅಲ್ಲಿ ಕಾಲು ಮೇಲ್ಗಡೆ ಇಟ್ಕೊಂಡು ಹಾಗೆ ಮನ್ಕೊಂಡಿರ್ತಾರೆ. ಒಂದು ಸ್ಟೂಲು ಥರ, ಅದು ಮಂಚದ ಥರ. ಅಲ್ಲಿ